ಎಲ್ಲರಿಗೂ ನಮಸ್ಕಾರ. ಸೊ ಟುಡೇ ಐ ಮೀನ್ ಕರ್ನಾಟಕ ನಿಯರ್ ಬಳ್ಳಾರಿ. ಹಿಯರ್ ವರಲಕ್ಷ್ಮಿ ಮೇಡಮ್, ಶಿ ಪರ್ಚೇಸ್ಡ್ ಅವರ್ ಎಚ್ ಎಸ್ ಡಬ್ಲ್ಯೂ ಎಂಬ್ರಾಯ್ಡ್ರಿ ಮಿಷಿನ್ 1 year ಎಬೋ. ಸೊ ವೈ ಶಿ ಚೂಸ್ ಎನ್ ಎಚ್ ಎಸ್ ಡಬ್ಲ್ಯೂ ಎಂಬ್ರಾಯ್ಡ್ರಿ ಮಿಷಿನ್? ಬಿಕಾಸ್ ದೇರ್ ಆರ್ ನಂಬರ್ ಆಫ್ ಬ್ರ್ಯಾಂಡ್ಸ್ ಇನ್ ಮಾರ್ಕೆಟ್. ಸೊ ವೈ ಶಿ ಪರ್ಟಿಕ್ಯುಲರ್ಲಿ ಚೂಸ್ ಎನ್ ಎಚ್ ಎಸ್ ಡಬ್ಲ್ಯೂ ಎಂಬ್ರಾಯ್ಡ್ರಿ ಮಿಷಿನ್? ಸೊ ಲೇಟೆಸ್ಟ್ ಟೇಕ್ ಎ ಸ್ಮಾಲ್ ಫೀಡ್ಬ್ಯಾಕ್ ಅಂಡ್ ವಾಟ್ ಟೈಪ್ ಆಫ್ ಎಕ್ಸ್ಪೀರಿಯನ್ಸ್ ಸಿ ಹ್ಯಾಡ್ ಆನ್ ಅವರ್ ಮಿಷಿನ್ ವಿಲ್ ಲೇಟೆಸ್ಟ್ ನೋ ಇನ್ ದೀಸ್ ಇಂಟರ್ವ್ಯೂ. ಮೇಡಮ್ ನಮಸ್ಕಾರ. ಮೇಡಮ್, ಬಿಫೋರ್ ಪರ್ಚೇಸಿಂಗ್ ಎಚ್ ಎಸ್ ಡಬ್ಲ್ಯೂ ಎಂಬ್ರಾಯ್ಡ್ರಿ ಮಿಷಿನ್, ಹೌ ವಾಸ್ ಯುವರ್ ಲೈಫ್ ಸ್ಟೈಲ್ ಅಂಡ್ ವಾಟ್ ಯು ಹ್ಯಾವ್ ಡನ್ ಇನ್ ಪಾಸ್ಟ್ ಡೇಸ್? ನಾವು ಚಿಕ್ಕ ತಗೊಂಡಿದ್ವಿ ಸರ್ ಮಿಷಿನ್, ಅದಕ್ಕಿಂತ ಮೊದಲು ಅದರಲ್ಲೆಲ್ಲ ಸ್ವಲ್ಪ ಜೈಂಟ್ ಬಹಳ ಮಾಡ್ಬೇಕಾಗ್ತಿತ್ತು. ಹಂಗಾಗಿ ಇದು ಎಚ್ ಎಸ್ ಡಬ್ಲ್ಯೂ ಮಿಷಿನ್ ತಗೊಂಡಾಗಿಂದ ಇದರಲ್ಲಿ ಬೇಗ ಜೈಂಟ್ ಇಲ್ದಂಗೆ ಒಂದ್ಸರೇ ಬ್ಯಾಕ್ ಫ್ರಂಟ್ ಹಾಕೋದು, ಇನ್ನೊಂದ್ಸರಿ ಸ್ಲೀವ್ಸ್ ಎಲ್ಲ ಹಾಕೋದು ಸರ್, ಈಸಿ ಆಗುತ್ತೆ ಸರ್ ಕೆಲಸ. Okay, madam. So before you buy some X-brand small machine, so in that you came to know that work is not finishing and work is not going to be done easily. So you purchased a big frame machine. Okay, fine. So while working on HSW embroidery machine, how was your experience? ನೀವು ಎಚ್ ಎಸ್ ಡಬ್ಲ್ಯೂ ಎಂಬ್ರಾಯ್ಡ್ರಿ ಮಿಷಿನ್ ಯೂಸ್ ಮಾಡಬೇಕಾದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಗಿದೆ ಮೇಡಮ್? ಚೆನ್ನಾಗಿದೆ ಸರ್, ಎಲ್ಲ ರನ್ನಿಂಗ್ ಬ್ಲೌಸಸ್ ಎಲ್ಲ ಚೆನ್ನಾಗಿ ಇದು ರನ್ನಿಂಗ್ ಆಗ್ತಾ ಇದ್ದಾವೆ. ಮಿಷನ್ನು ಪ್ರಾಬ್ಲಮ್ ಏನಿರಲ್ಲ, ನಾವು ಅದ್ರ ಮುಂದೆನೇ ಇರಬೇಕಂತೇನಿಲ್ಲ. ಒಂದ್ಸರಿ ಇಟ್ಟು ಆನ್ ಮಾಡಿದ್ರೆ ಅದು ಡಿಸೈನ್ ಮುಗಿಯೋವರೆಗೆ ಹೋಗೋ ಅವಶ್ಯಕತೆ ಇರಲ್ಲ. ಎಲ್ಲ ಸೆಟ್ಟಿಂಗ್ ಮಾಡಿ ಒಂದ್ಸರಿ ಬಿಟ್ಬಿಟ್ರೆ ಮುಗಿತು ಸರ್. ಅದು ಡಿಸೈನ್ ಆದ್ಮೇಲೆ ಮತ್ತೆ ಹೋಗ್ಬಿಟ್ಟು ನೆಕ್ಸ್ಟ್ ಡಿಸೈನ್ಸ್ ಏನಿದೆ ಅದು ಸೆಲೆಕ್ಟ್ ಮಾಡಿ ಇಡೋದು ಸರ್. ಮಿಷಿನ್ ಮಾತ್ರ ಬಹಳ ಚೆನ್ನಾಗಿದೆ ನೋಡಿ ಸರ್ ಅದು. ಸೊ ಆಫ್ಟರ್ ಡೂಯಿಂಗ್ ಆಲ್ ದೀಸ್ ವರ್ಕ್ಸ್, ವೈಲ್ ಡೂಯಿಂಗ್ ವರ್ಕ್ಸ್ ಯು ಆರ್ ಗೆಟಿಂಗ್ ಎನಿ ಪ್ರಾಬ್ಲಮ್ ಆರ್ ಎನಿ ಹೀಟ್ ಇಶ್ಯೂ ಥ್ರೂ ಮಿಷಿನ್? ನೀವು ಇದನ್ನು ಯೂಸ್ ಮಾಡ್ಬೇಕಾದ್ರೆ HSW ಎಂಬ್ರಾಯ್ಡ್ರಿ ಮಿಷಿನ್ ಯೂಸ್ ಮಾಡ್ಬೇಕಾದ್ರೆ ನಿಮ್ಗೇನಾದರೂ ತೊಂದರೆ ಏನಾದರೂ ಕಂಡುಬಂತಾ ಮೇಡಮ್? ಹಾಗೇನಿಲ್ಲ ಸರ್, ತೊಂದರೆ ಏನಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಕಲಿಬೇಕಾದ್ರೆ ಇದಾಗ್ತಾ ಇತ್ತು, ಆಮೇಲೆ ಸರ್ ಅವರೆಲ್ಲ ಬಂದು ಚೆನ್ನಾಗಿ ಹೇಳ್ಕೊಟ್ಟು ಯಾವ ಥರ ರನ್ನಿಂಗ್ ಮಾಡಬೇಕು ಯಾವ ಥರ ಇಡಬೇಕು ಎಲ್ಲ ಹೇಳ್ಕೊಟ್ಟು ಹೋದ್ರು. ಆಗಿಂದ ಚೆನ್ನಾಗಿ ಕಲ್ತಿದ್ದೀನಿ ನೋಡಿ ಸರ್. ಒಂಥರ ಏನಾದರೂ ಯಾವಾಗಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಬಂದರೆ ಕಾಲ್ ಮಾಡಿದ್ರೆ ಅವ್ರು ಇಮ್ಮಿಡಿಯೇಟಾಗಿ ಕಳಿಸ್ತಾರೆ, ಏನಿದ್ರೂ ಮಾಡಿ ಹೋಗ್ಬಿಡ್ತಾರೆ ಸರ್. ಸೊ ವೇರ್ ಡಿಡ್ ಯು ಪರ್ಚೇಸ್ ದಿಸ್ HSW ಎಂಬ್ರಾಯ್ಡರಿ ಮಿಷಿನ್? ಮೇಡಮ್, ಇದು HSW ಎಂಬ್ರಾಯ್ಡರಿ ಮಿಷಿನ್ ನೀವು ಎಲ್ಲಿ ಪರ್ಚೇಸ್ ಮಾಡಿದ್ರಿ? ಸಿಂಧನೂರು ಸರ್, ಚೈತನ್ಯ ಸರ್ ಹತ್ರ HSW ಮಿಷಿನ್ ತೊಗೊಂಡಿರೋದು. So near Sindhanur, Sunita Enterprises, your dealer is Chetan sir. Okay, fine madam. So in market there are number of brands, like not only HSW embroidery but many brands are there. So why you choose a particularly HSW embroidery machine and how you got the information? ಈಗ ಮಾರ್ಕೆಟಲ್ಲಿ ತುಂಬ ಮಷಿನ್ಸ್ ಇದಾವೆ ಮೇಡಮ್. HSW ಎಂಬ್ರಾಯ್ಡ್ರಿ ಮಿಷಿನೇ ನೀವು ಯಾಕೆ ಪರ್ಚೇಸ್ ಮಾಡಿ? ಬೇರೆ ನಾವು ಮೊದಲು ತೊಗೊಂಡಿದ್ದೆ ಸರ್, ಒಂದು ಬೇರೆ ಕಂಪ್ನಿದು, ಅದೇನು ಚೆನ್ನಾಗಿದ್ದಿಲ್ಲ ಸರ್. ಆಗ್ತಾ ಆಗ್ತಾ ಪಾಯಿಂಟ್ ಹೋಗೋದು, ರನ್ನಿಂಗ್ ಆಗದೇ ಮೋಟ್ರ್ ಇದಾಗೋದು, ಅದೆಲ್ಲ ಪ್ರಾಬ್ಲಮ್ ನೋಡಿಕೊಂಡು ಆಮೇಲೆ ನಾವು HSW ಈ ಥರ ಚೆನ್ನಾಗಿದೆ ಅಂತ ಸಜೆಷನ್ ಎಲ್ಲ ಕೊಟ್ಟರು ಬೇರೆಯವರು. ಅದರಿಂದ ನಾವು HSW ತೊಗೊಂಡ್ವಿ. ಅದು ತೊಗೊಂಡಾದ್ಮೇಲಿಂದ ಏನಿದಿಲ್ಲ ನೋಡಿ ಸರ್, ಮಿಷನ್ ಮಾತ್ರ ಭಾಳ ರನ್ನಿಂಗ್ ಚೆನ್ನಾಗಿದೆ, ಒಂದು ಪಾಯಿಂಟ್ ಹೋಗಿಲ್ಲ, ಒಂದು ಏನಿದು ಆಗಿಲ್ಲ ಸರ್. ಸೊ ಯು ಲೈಕ್ ದಿ ಮೋಸ್ಟ್ ಆ್ಯಂಡ್ ಯು ಫೇಸ್ಡ್ ಲಿಟಲ್ ಬಿಟ್ ಪ್ರಾಬ್ಲಮ್ಸ್ ವಿತ್ ಎಕ್ಸ್ ಬ್ರ್ಯಾಂಡ್ಸ್ ಯುವರ್ ಸೇಯಿಂಗ್ ಮೇಡಮ್. ಓಕೆ, ಗುಡ್. ಸೊ ಐ ಹೋಪ್ ದಟ್ ಆಫ್ಟರ್ ಬೈಯಿಂಗ್ ಅವರ್ HSW ಎಂಬ್ರಾಯ್ಡ್ರಿ ಮಿಷನ್ ಯು ಆರ್ ಹ್ಯಾಪಿ ವೈಲ್ ಡೂಯಿಂಗ್ ವರ್ಕ್ ಆನ್ ಇಟ್, ಫೈನ್. ಸೊ ಹೌ ಮೆನಿ ಬ್ಲೌಸಸ್ ಯು ಆರ್ ಡೂಯಿಂಗ್ ಆನ್ HSW ಎಂಬ್ರಾಯ್ಡ್ರಿ ಮಿಷನ್? ಮೇಡಮ್, ಈಗ HSW ಎಂಬ್ರಾಯ್ಡ್ರಿ ಮಿಷನ್ ಅಲ್ಲಿ ನೀವು ದಿನಕ್ಕೆ ಎಷ್ಟು ಬ್ಲೌಸಸ್ ಅಂತ ಹಾಕ್ತಿದ್ದಾರೆ ಮೇಡಮ್? ನಾವು ಸೀಸನ್ ಟೈಮಲ್ಲಿ, ಮದುವೆ ಸೀಸನ್ ಟೈಮಲ್ಲಿ ಅಂದರೆ ಬೆಳಿಗ್ಗೆ 4 ಹಾಕ್ಬಿಟ್ಟು ಒಂದೊಂದ್ಸರಿ ನೈಟ್ ಎಲ್ಲನೂ ಹಾಕ್ತಿದ್ದೀವಿ ಸರ್. ಭಾಳ ಮದುವೆ ಸೀಸನಲ್ಲಿ ಬಂದು ನೈಟ್ ಎಲ್ಲ ಹಾಕ್ತಿದ್ವಿ, ಮತ್ತೆ ಈಗ ಸೀಸನ್ ಟೈಮ್ ಇಲ್ಲ ಅಂದ್ರೂ ಡೈಲಿ ಒಂದೆರಡು ಬ್ಲೌಸ್ ಅಂತ ರನ್ನಿಂಗ್ ಇದ್ದೇ ಇರುತ್ತೆ ಸರ್ ನಮಗೆ. ಮೇಡಮ್, ಈಗ ಅನ್ ಸೀಸನ್ ಅಲ್ಲಿ ಕೂಡ ನಿಮ್ಮ ವರ್ಕ್ ಚೆನ್ನಾಗಿ ನಡೀತಾ ಇದೆ, ಈ ವರ್ಕ್ ಬಗ್ಗೆ ಕಸ್ಟಮರ್ಸ್ ಎಲ್ಲ ಏನು ಹೇಳ್ತಿದ್ದಾರೆ ಮೇಡಮ್? ಅನ್ ಸೀಸನಲ್ಲೂ ಬರ್ತಾರೆ ಸರ್ ಕಸ್ಟಮರ್. ನಮಗೆ ಫಸ್ಟ್ ಟೈಮ್ ಒಂದು ತೊಗೊಂಬಂದ್ರೆ ನೆಕ್ಸ್ಟ್ ಟೈಮ್ ಒಂದು 10 ಬ್ಲೌಸ್ ತೊಗೊಂಬಂದು ಕೊಡ್ತಾರೆ ಸರ್ ನಮಗೆ. ಯಾವಾಗಲೂ ತೊಗೊಂಬಂದ್ರೆ ಒಂದು 5-10 ಆ ಥರ ಸೀಸನ್ ಟೈಮಲ್ಲಂತೂ, ಇನ್ನು ಮದುವೆ ಸೀಸನ್ ಹುಡುಗಿಯರಂತೂ ಈ ಕಡೆ ಬಂದು ಕೊಟ್ಟೋಗ್ತಾರೆ ಸರ್. ಆ ಥರ ಚೆನ್ನಾಗಿ ರನ್ನಿಂಗ್ ಅಲ್ಲಿ ಇರ್ತಾ ಅವರು ಚೆನ್ನಾಗಿ ಸ್ಯಾಟಿಸ್ಫೈ ಆಗ್ತಾರೆ ಸರ್, ಭಾಳ ಚೆನ್ನಾಗಿರುತ್ತೆ ಅಂತೇಳಿ. ನೆಕ್ಸ್ಟ್ ಟೈಮ್ ಬಂದಾಗಲೂ ಅವರು ಅಲ್ಲದೆ ಇನ್ನು ಬೇರೆಯವ್ರನ್ನೂ 4 ಜನನು ಕರ್ಕೊಂಬರ್ತಾರೆ, ಇಲ್ಲಿ ತೋರಿಸ್ತಾರೆ, ಕೊಟ್ಟು ಎಲ್ಲ ಹೋಗ್ತಾರೆ ಸರ್. ಪರ್ ಮಂತ್ ಹೌ ಮಚ್ ಆಫ್ ಅಮೌಂಟ್ ಯು ಆರ್ ಅರ್ನಿಂಗ್ ವಿತ್ ಅವರ್ HSW ಎಂಬ್ರಾಯ್ಡರಿ ಮಿಷಿನ್? ಈ ಮಷಿನಿಂದ ನೀವು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಿದ್ದೀರಾ ಮೇಡಮ್? ನಾವು ಸೀಸನ್ ಇಲ್ಲ ಅಂದ್ರೆ ಒಂದು 30,000-40,000 ಮಾಡೋದು ಸರ್. ಇಲ್ಲ ಸೀಸನ್ ಇಲ್ಲ ಅಂದ್ರೆ ಡೈಲಿ 1-2 ಅಂದ್ರೆ 20,000 ಅಂತೂ ಮಾಡೋದು ಸರ್ ಆರಾಮಾಗಿ. Right, so you are earning monthly 30,000 to 40,000 on this mission. Oh, this is super, man. So with this amount, what type of dreams do you have to achieve in your life? ಮೇಡಮ್, ಈ ಮಷಿನಿಂದ ಬಂದಂತ ಹಣದಿಂದ ನೀವೇನು ಕನಸು ಕಟ್ಕೊಂಡಿದ್ದೀರ ಮುಂದೆ? ಆ ಅಮೌಂಟ್ ಎಲ್ಲ ಒಂದು ಸ್ವಲ್ಪ ಎಲ್ಲ ಎತ್ತಿಟ್ಟು ನಾವು ಒಂದು ಸೈಟ್ ತಗೋಬೇಕು ಅಂದ್ಕೊಂಡಿದ್ದೀವಿ ಸರ್. ಅದು ಆದ್ಮೇಲೆ ಸೈಟ್ ಆದ್ಮೇಲೆ ಮನೆ ಕಟ್ಸ್ಕೊಂಡು ಇದು ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಸರ್. ಓಕೆ ಮೇಡಮ್, ಹೌ ಡು ಯು ಗಾಟ್ ದ HSW ಎಂಬ್ರಾಯ್ಡ್ರಿ ಮಿಷಿನ್ ಇನ್ಫಾರ್ಮೇಶನ್ ಫಸ್ಟ್ಲಿ? ನಿಮಗೆ ಈ HSW ಎಂಬ್ರಾಯ್ಡ್ರಿ ಮಿಷಿನ್ ಬಗ್ಗೆ ಹೇಗೆ ಗೊತ್ತಾಯ್ತು ಮೇಡಮ್? ನಾವು ಯೂಟ್ಯೂಬಲ್ಲಿ ನೋಡಿದೆ ಸರ್, ಅದು HSW ಮಿಷನ್ ಬಗ್ಗೆ ಫಸ್ಟ್ ಯೂಟ್ಯೂಬಲ್ಲಿ ನೋಡಿ ವಿಚಾರಿಸಿ ಅದ್ರ ಮೇಲೆ ಕಾಮೆಂಟ್ಸಲ್ಲಿ ಭಾಳ ಚೆನ್ನಾಗಿದೆ ಅಂತಲೇ ಬಂದಿದ್ದು ಸರ್. ಹಂಗಾಗಿ ನಾವು ನೋಡಿ ಅದು ತೊಗೊಂಡಿದ್ದು ಸರ್. ಇನ್ ಯೂಟ್ಯೂಬ್ ಯು ಹ್ಯಾವ್ ಸೀನ್ ಅವರ್ ಮಿಷಿನ್? ಓಕೆ, ಸೊ ಎಕ್ಸಾಕ್ಟ್ಲಿ ವಾಟ್ ಯು ಹ್ಯಾವ್ ಸೀನ್ ಇನ್ ಯೂಟ್ಯೂಬ್ ವರ್ಕ್, ಹ್ಯಾವ್ ಯು ಫೇಸ್ಡ್, ಹ್ಯಾವ್ ಯು ಸೀನ್ ದಿ ಸೇಮ್ ವರ್ಕ್ ವೈಲ್ ಡೂಯಿಂಗ್ ಆನ್ ಅವರ್ HSW ಎಂಬ್ರಾಯ್ಡ್ರಿ ಮಿಷಿನ್?
ನೀವು ಯೂಟ್ಯೂಬ್ ಅಲ್ಲಿ ಏನ್ ನೋಡಿದ್ರಲ್ಲ ಮೇಡಮ್, ಅದೇ ರೀತಿ ಈ ವರ್ಕ್ ಹಾಗೆ ನಡೀತಿದೆ ಮೇಡಮ್? ಹೌದು ಸರ್, ಎಲ್ಲ ಸೇಮ್ ನಡೀತಾ ಇದೆ ಸರ್, ಏನು ಸ್ವಲ್ಪ ಚೇಂಜ್ ಇಲ್ಲ ಸರ್. ಅದ್ರಲ್ಲಿ ಏನಿದೆ ಅದೇ ತರ ರನ್ನಿಂಗ್ ಇದೆ. ಅವ್ರು ಏನ್ ಹೇಳಿರ್ತಾರೆ ಕಸ್ಟಮರ್ಸ್ ಇದು ಸರ್ ಅವ್ರನ್ನು ಕಳಿಸ್ತಾರೆ, ಎಲ್ಲ ಇದು ಮಾಡ್ತಾರೆ ಸರ್. ಸೊ ಯು ಹ್ಯಾವ್ಂಟ್ ಫೌಂಡ್ ಎನಿ ಚೇಂಜಸ್? ಎವ್ರಿಥಿಂಗ್ ಎಕ್ಸಾಕ್ಟ್ಲಿ ವಾಟ್ ಯು ಹ್ಯಾವ್ ಸೀನ್ ಕಂಪ್ಲೀಟ್ಲಿ ಹೇಳ್ಕೇನ್. ಹೌದು ಸರ್. ಡು ಯು ಹ್ಯಾವ್ ಎನಿ ರೆಫರೆನ್ಸ್ ಟು ಬೈ ದಿಸ್ ಮಿಷಿನ್ ಆರ್ ಎಲ್ಸ್ ಓನ್ಲಿ ಡೈರೆಕ್ಟ್ ಯೂಟ್ಯೂಬ್? ನೀವೀಗ ಯೂಟ್ಯೂಬ್ ಮುಖಾಂತರ ತಗೊಂಡ್ರೆ ಮೇಡಮ್, ಇಲ್ಲ ಯಾರಾದ್ರೂ ನಿಮ್ಗೆ ಹೇಳಿದ್ರೆ? ಇಲ್ಲ ಇಲ್ಲ, ಸ್ಟಾರ್ಟಿಂಗ್ ಯೂಟ್ಯೂಬ್ ಮಿಷನ್ ಬಗ್ಗೆ ತಿಳ್ಕೊಂಡಿದ್ವಿ ಅಷ್ಟೇ ಸರ್, ನಾವು ಯಾವ ಮಿಷನ್ ಏರ್ನಿಂಗ್ ಇದೆ. ಆಮೇಲೆ ಅದು ಈ ತರ ಎಲ್ಲ ಸಿಂಧನೂರಲ್ಲಿ ಚೆನ್ನಾಗಿದೆ ಮಾಡ್ತಾರೆ ಅಂದಾಗ ಚೇತನ ಸರ್ ಹತ್ರ ಹೋಗಿ ನೋಡ್ಬಿಟ್ಟು ತಗೊಂಡಿರೋ ಸರ್, ಮಾತಾಡ್ಬಿಟ್ಟು ಸಿಂಧನೂರಲ್ಲಿ ಸುನಿತಾ. ಹೌದು ಸರ್, ಚೇತನ್ ಸರ್ ಹತ್ರ ತಗೊಂಡಿದ್ರು, ಚೆನ್ನಾಗಿದೆ ಸರ್. ನಾವು ಸರ್ವಿಸ್ಗೆ ಅವರು ಟೈಮ್ ಸರಿಗೆ ಬರ್ತಾರೆ, ನಮ್ದು ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಕಾಲ್ ಮಾಡಿದ್ರೆ ಅವತ್ತಿನ ದಿವಸನೇ ಕಳಿಸ್ತಾರೆ. ನಮ್ಗೆ ಏನಾದ್ರು ಒಂದು ಮಿಷನ್ ಬಗ್ಗೆ ಇದು ಬೇಕಂದ್ರೂ ಅವತ್ತಿನ ಡೇಗೆ ಕೊರಿಯರ್ ಮಾಡಿ ಕಳಿಸ್ಬಿಡ್ತಾರೆ ಸರ್. So I hope you will fulfill your dreams in future, madam. So definitely in your dream, our mission will be also a part of your life. So definitely, obviously, you are also our HSW family member. So with 1 year of experience, I want to share one thing that you have done many types of blouses on this HSW embroidery machine. So please share any few blouses with our viewers. ಮೇಡಮ್, ಈಗ 1.5 ಇಯರ್ ಆಯ್ತು ಮೇಡಮ್ ನೀವು ಎಚ್ ಡಬ್ಲ್ಯೂ ಎಂಬ್ರಾಯ್ಡ್ರಿ ಮಿಷನ್ ತಗೊಂಡು. ನೀವು ಇಲ್ಲಿವರೆಗೂ ಮಾಡಿರೋ ಬ್ಲೌಸಸ್ ನಾನು ವೀಕ್ಷಕರಿಗೆ ತೋರಿಸ್ತೀನಿ. ಹಾಂ ಸರ್, ಇದೆ ಸರ್, ತೋರಿಸ್ತೀವಿ ಸರ್.